हेलो, ಅದು ಮ್ಯಾರೇಜ್ ವೆಬ್ಸೈಟ್ನಲ್ಲಿ ನಿಮ್ಮ ರಿಕ್ವೆಸ್ಟ್ ಇತ್ತು. ಹಾಂ, ಹೋದ ವಾರ ಕಳಿಸಿದ್ದೆ. ನನಗೆ ಡೈವೋರ್ಸ್ ಆಗಿದೆ, ನಿಮಗೆ ಗೊತ್ತು ಅನ್ಕೊಳ್ತೀನಿ. ಗೊತ್ತು, ನನ್ನ ಪ್ರೊಫೈಲ್ ಕೂಡ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ. ನೋಡಿದ್ದೀನಿ. ನಾಳೆ ನಿಮ್ಮನ್ನ ಭೇಟಿ ಮಾಡ್ಬೋದಾ? ಹಾಂ, ಖಂಡಿತ. ನಿಮ್ಮ ಫ್ರೀ ಟೈಮ್? ಟೈಮ್ ನೀವೇ ಹೇಳಿ. ಸರಿ, ನಾಳೆ ಟಿಫನ್ಗೆ ನಿಮ್ಮನೆಗೆ ಬರ್ತೀನಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಬನ್ನಿ. ನೈಸ್ ಹೋಮ್, ಒಳ್ಳೆ ಟೇಸ್ಟ್ ಇದೆ ನಿಮಗೆ. ಥ್ಯಾಂಕ್ ಯು. ಬನ್ನಿ, ಟಿಫನ್ ರೆಡಿ ಇದೆ. ಹ್ಞೂ. ನನಗೆ ಬಿಸಿಬೇಳೆಬಾತ್ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರ. ಹ್ಞೂ. ನೀವೇ ಮಾಡಿದ್ದ ಅಥವಾ ಹೋಟ್ಲಿಂದ ತರಿಸಿದ್ದ? ನಾನು ಕುಕಿಂಗಲ್ಲಿ ಎಕ್ಸ್ಪರ್ಟ್. ನಾನು ಮಾಡಿದ ಬಿಸಿಬೇಳೆಬಾತ್ ಅಂದರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ನಿಮ್ಮ ಹೆಂಡತಿ ನೀವಿನ್ನೂ ಮರ್ತಿಲ್ಲ ಅನ್ಸುತ್ತೆ. ಕೆಲವು ಸಂಬಂಧಗಳೇ ಹಾಗೆ, ಮರಿಬೇಕು ಅಂದ್ಕೊಳ್ತೀವಿ ಆದರೆ ಆಗಲ್ಲ. ಡೋಂಟ್ ಮೈಂಡ್, ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ. ನೇರವಾಗಿ ಮಾತಾಡಿದ್ರು ಪರವಾಗಿಲ್ಲ, ಖಾರವಾಗಿ ಮಾತಾಡಬಾರ್ದು. ಸರಿ, ನಾನು ಕಾಫಿ ತರ್ತೀನಿ. ಏನು ಸರ್ಟಿಫಿಕೇಟ್ ಇದು ಗೋಡೆ ಮೇಲೆ? ಅದು ನನ್ನ ಡೈವರ್ಸ್ ಸರ್ಟಿಫಿಕೇಟ್. ಡೈವರ್ಸ್ ಸರ್ಟಿಫಿಕೇಟು ಹಾಕಿರೋ ಕಾರಣ? ನಮ್ಮ ತಪ್ಪುಗಳು ನಮ್ಮನ್ನು ಸದಾ ಎಚ್ಚರಿಸ್ತಾ ಇರಲಿ ಅಂತ. ತಗೊಳ್ಳಿ ಕಾಫಿ. ಹ್ಞೂ, ಕಾಫಿ ಕೂಡ ತುಂಬ ಚೆನ್ನಾಗಿದೆ. ಹ್ಞೂ, ಥ್ಯಾಂಕ್ ಯು. ನಾನು ಮಾಡೋ ಕಾಫಿ ಅಂದರೆ ನನ್ನ ಹೆಂಡತಿಗೆ ತುಂಬ ಇಷ್ಟ. ಹ್ಞೂ, ನನಗೆ ನಿಮ್ಮ ಹೆಂಡತಿಗೆ ತುಂಬಾ ಸಿಮಿಲ್ಯಾರಿಟೀಸ್ ಇದೆ ಅನ್ಸುತ್ತೆ. ನನ್ನ ಗಂಡನ ಬಗ್ಗೆ ಏನು ಕೇಳಲ್ವಾ? ಕೇಳೋಕೇನಿರುತ್ತೆ? ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಗಂಡಸ್ರದ್ದೇ ತಪ್ಪಿರುತ್ತೆ. ಸುಮ್ಮನೆ ಅದನ್ನು ಕೇಳಿ ನಿಮಗೆ ಬೇಜಾರು ಮಾಡಿಸೋಕೆ ನನಗಿಷ್ಟ ಇಲ್ಲ. ಸರಿ, ಹಾಗಾದರೆ ನಾ ಹೊರಡ್ತೀನಿ. ಅದು ನೀವೇನೋ ಹೇಳಲೇ ಇಲ್ಲ. ಏನಿದೆ ಹೇಳೋದಕ್ಕೆ? ಈಗಿರೋ ಬುದ್ಧಿ 2 ವರ್ಷ ಮುಂಚೆ ಇದ್ದಿದ್ರೆ ನಮ್ಮಿಬ್ರಿಗೂ ಡಿವೋರ್ಸ್ ಆಗ್ತಿತ್ತಾ? ನಮ್ಮಮ್ಮ ಸಾಯ್ತಿದ್ರ? ನಿಮ್ಮಮ್ಮ ಅಷ್ಟೇ ಅಲ್ಲ ಸತ್ತಿದ್ದು, ನಮ್ಮಮ್ಮನು ಸತ್ರು. ನಿನಗೂ ಇವಾಗಿರೋ ಪೇಷನ್ಸ್ 2 ವರ್ಷ ಹಿಂದೆ ಇದ್ದಿದ್ರೆ ನಮ್ಮಿಬ್ರು ಮಧ್ಯೆ ಡಿವೋರ್ಸ್ ಆಗ್ತಿತ್ತಾ? ಲುಕ್, ಆಗಿದ್ದಾಯ್ತು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಠ ಸಾಸೋದ್ರಲ್ಲಿ ಅರ್ಥ ಇರೋಲ್ಲ. ಅರ್ಥ? ಅರ್ಥದ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನಮ್ಮಿಬ್ರು ಜಗಳದಲ್ಲಿ ಅರ್ಥ ಮಾಡ್ಸಕ್ ಬಂದ್ರಲ್ಲ, ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗ ಬೈದೆ ನೀನು. ಹೌದು, ನನ್ ತಪ್ಪಿದೆ. ಆದ್ರೆ ನೀನೇನ್ ಮಾಡಿದೆ? ನಮ್ಮ ಅಪ್ಪ ಅಮ್ಮ ಗೌರವ ಕೊಟ್ಟಿಯಾ? ಹಲೋ, ಗೌರವ ಅನ್ನೋದು ಎರಡೂ ಕಡೆ ಇರ್ಬೇಕು, ಅವಾಗ್ಲೇನೆ ಅದಕ್ಕೆ ಬೆಲೆ. ಈಗ್ಲೂ ನಿನ್ ತಪ್ಪನ್ನ ನೀನು ಸಮರ್ಥಿಸ್ಕೊಳ್ತಾ ಇದ್ಯಾ? ಹೌದು, ನನ್ನನ್ನು ನಾನು ಸಮರ್ಥಿಸ್ಕೊಳ್ದೆ ಇನ್ಯಾರು ಸಮರ್ಥಿಸ್ಕೊಳ್ತಾರೆ? ಅವತ್ತು ನಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಬಿಟ್ಬಿಟ್ಟು ನಮ್ಮ ಹತ್ರ ಬಂದರು. ಆದರೆ ನಾವಿಬ್ರು ತಿಂದು ಜಾಸ್ತಿಯಾಗಿ ಯಾರ ಮಾತಿಗೂ ಗೌರವ ಕೊಡಲಿಲ್ಲ. ನಿನಗೊಂದು ನಿಜ ಹೇಳ, ಇವತ್ತು ನನಗೆ ನೀನು ಬೇಕು. ಯಾರತ್ರ ಹೇಳಿ ನಾನು? ನೋಡು, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡೋಣ. ನಮ್ಮಪ್ಪ ನಿಮ್ಮಪ್ಪ ಬೀದಿಲಿ ಜಗಳ ಆಡಿದ್ರು, ಅದನ್ನ ಕೆಟ್ಟ ಕನ್ಸು ಅಂತ ಮರ್ತ್ಬಿಡ್ಲ? ನಮ್ಮಿಬ್ಬರಿಂದ ಎಷ್ಟೋ ಸಂಬಂಧಗಳು ಒಡ್ದೋದ್ವು, ಅದನ್ನ ಕನ್ಸು ಅಂತ ಮರ್ತ್ ಹೋಗ್ಲಾ? ಎಲ್ಲ ಮರ್ತ್ಬಿಡ್ತೀನಿ,
ನನ್ನ ನಿನ್ನ ತಾಯಿ ನಮ್ಮಿಬ್ರು ಜೀವನ ಹಿಂಗಾಯ್ತಲ್ಲ ಅನ್ನೋ ಕೊರಗ್ನಲ್ಲೇ ಸತ್ತು ಹೋದ್ರು. ಅದ್ ಕನ್ಸಾಗತ್ತ? ಇವಾಗ ಏನ್ ಮಾಡೋಣ ಅದನ್ನಾದ್ರೂ ಹೇಳು, ನನಗೂ ನೀನ್ ಬೇಕು. ನನ್ನ ವೆಡ್ಡಿಂಗ್ ಕಾರ್ಡ್. ನಾವಿಬ್ರು ಮುಂಚೆನೆ ಎಚ್ಚೆತ್ಕೋಬೇಕಿತ್ತು, ನಮ್ಮಿಬ್ರು ಈಗೋನ ಸೈಡ್ನಲ್ಲಿಡ್ಬೇಕಿತ್ತು. ನಿನ್ ತಾಯಿ ಸಾವ್ಗೆ ನಮ್ಮಿಬ್ರು ವಿಷಯನೇ ಕಾರಣ ಅಂತ ಗೊತ್ತಿದ್ರು ನಿನ್ ತಂದೆ ಇನ್ನೂ ನಿನ್ನನ್ನ ಮಗ ಅಂತ ಕರೀತಿದ್ದಾರೆ. ಆ ತಂದೆಗೆ ನಾವಿಬ್ರು ಒಂದಾಗಿ ಏನಂತ ಹೇಳೋಣ? ಪ್ಲೀಸ್, ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ನಾವಿಬ್ರು ತುಂಬಾನೇ ಸ್ವಾರ್ಥಿಗಳು ಅಂತ ಅನ್ನಿಸ್ತಿದೆ. ಈಗಲೂ ನನ್ನ ಮನಸ್ಸು ಏನಾದರೂ ಆಗ್ಲಿ ಒಂದಾಗ್ಬಿಡೋಣ ಅನ್ನಿಸ್ತಿದೆ. ಆದರೆ ಅವತ್ತು ನಮ್ಮ ಮನೆಯವರೆಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಅಂದ್ಬಿಟ್ಟು ಎಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು. ಆದರೆ ನಾನು ಯಾರ ಮಾತು ಕೇಳದೆ ಡಿವೋರ್ಸ್ ತಗೊಂಡು ನಮ್ಮಪ್ಪನ ಮನೆ ಸೇರಿದೆ. ಅವತ್ತಿಂದ ಇವತ್ತಂಕ ನೀನು ಗಂಡ ಬಿಟ್ಟೋಳು ಅಂತ ಯಾವತ್ತೂ ಇಂಡೈರೆಕ್ಟಾಗೂ ಮಾತಾಡಿಲ್ಲ. ನಿನ್ ಕೊರಗ್ನಲ್ಲೇ ನನ್ನ ಹೆಂಡತಿ ಸೊತ್ತೋದ್ಲು ಅಂತ ಯಾವತ್ತು ಹಂಗ್ಸಿನೂ ಮಾತಾಡಿಲ್ಲ ಅಂತ ಅಪ್ಪಂಗೆ ನಾವಿಬ್ರು ಒಂದಾಗಿ ಏನಂತ ಹೇಳೋಣ? ಹೌದು, ನಾಲ್ಕು ಜನ ಬುದ್ಧಿ ಹೇಳೋಕೆ ಬಂದಾಗ ಕೇಳಬೇಕಾಗಿತ್ತು. ಇವತ್ತಿನೋಡ್ಗೂ ಅಪ್ಪ ಒಂದಿನೂ ಹರ್ಟ್ ಆಗೋಂಗೆ ಮಾತಾಡಿಲ್ಲ. ಆದರೆ ಪ್ಲೀಸ್, ಇವಾಗ ನೀನು ತಾಳ್ಮೆ ಕಳ್ಕೊಬೇಡ. ತಾಳ್ಮೆ ತಾಳ್ಮೆ ಇವಾಗ ಬರಬೇಕಾಗಿದ್ದಿದ್ದಲ್ಲ. ಅವತ್ತು ನಿನ್ನ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕಾದ್ರೆ ಇರಬೇಕಾಗಿದ್ದಿತ್ತು. ನಿಜ, ನನ್ನ ತಪ್ಪಿನವರು ಇವಾಗಲ್ಲ ಆಗಬೇಕಾಗಿದ್ದಿದ್ದು ನಿನಗೆ ಡೈವರ್ಸ್ ಪೇಪರ್ಸ್ ಕಳ್ಸೋಕ್ಕೂ ಮುಂಚೆ ಆಗಬೇಕಾಗಿತ್ತು. ಸರಿ, ನಾನು ಹೊರಡ್ತೀನಿ. ಇದನ್ನ ಹೇಳೋಕಾಗ ಬಂದ್ಯಾ? ಇಲ್ಲ, ಇದನ್ನ ತಿಳಿಸೋಗೋಣ ಅಂತ ಬಂದೆ. ಅವತ್ತು ನಮಗೆ ಸಹಾಯ ಮಾಡೋರ್ನ ದೂರ ತಳ್ಳಿ ಇವತ್ತು ನಾವಿಬ್ರು ಅಸಹಾಯಕರಾಗಿದ್ದೀವಿ. ಇದೇ ನಿನ್ನ ಕೊನೆ ನಿರ್ಧಾರನ? ನಾವಿಬ್ರು ಮೊದಲಿಂದನೂ ಯಾವ ನಿರ್ಧಾರನೂ ತಗೊಂಡೇ ಇಲ್ಲ, ಇನ್ ಕೊನೆಯಲ್ಲಿಂದ ಬಂತು. ಆದ್ರೆ ನಾನ್ ನಿರ್ಧಾರ ತಗೊಂಡಿದ್ದೀನಿ. ನಮ್ಮಮ್ಮ ನಿಮ್ಮಮ್ಮ ಸಾಯೋಕ್ಕೂ ಮುಂಚೆ ತಗೊಳಕ್ ಆಗದೆ ಇರೋ ನಿರ್ಧಾರ ಈಗ ನಾವ್ ತಗೊಂಡ್ರು ಅದಕ್ಕೆ ಬೆಲೆ ಇರೋದಿಲ್ಲ. ನಿಮಗೆ ಇಷ್ಟ ಆದಲ್ಲಿ ಮೇಲಿನ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ 5 ರುಪೀಸ್ ಡೊನೇಟ್ ಮಾಡಿ.